ಎಲ್ಲರಿಗೂ ನಮಸ್ಕಾರ. ಶರಣು, ಶರಣಾರ್ಥಿಗಳು, ಇಂದಿನ ಪ್ರಸ್ತುತ ದಿನಗಳಲ್ಲಿ ಅಥವಾ ಇಂದಿನ ಒಂದು 21ನೇ ಶತಮಾನಕ್ಕೆ ಅತ್ಯಂತ ಒಂದು ಭಯಾನಕವಾದಂತಹ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ವಿಶ್ವದಲ್ಲಿ ಶಾಂತಿ ಕಡಿಮೆ ಆಗ್ತಾ ಇದೆ. ಅತ್ಯಾಚಾರ, ಕೊಲೆ, ಜನಾಂಗ ಹತ್ಯೆ, ಭಯೋತ್ಪಾದನೆ ಇವೆಲ್ಲ ದೊಡ್ಡ ಸವಾಲುಗಳಾಗಿವೆ ನಮ್ಮ 21ನೇ ಶತಮಾನಕ್ಕೆ. ಲಿಂಗಭೇದ, ವರ್ಣಭೇದ, ವರ್ಗಭೇದಗಳು, ಆಮೇಲೆ ಈ ನಿರುದ್ಯೋಗ, ಯುದ್ಧ, ಆರ್ಥಿಕವಾದಂತಹ ಹಿಂಜರಿತ, ಹಸಿವು, ಬಡತನ, ಮಾನಸಿಕ ಒತ್ತಡ ಮತ್ತು ಪರಿಸರ ಸಮಸ್ಯೆಗಳು ಇಡೀ ವಿಶ್ವವನ್ನು ಕಾಡುತ್ತಿವೆ. ಹಾಗಾದ್ರೆ ವಿಶ್ವದಲ್ಲಿ ಈ ಒಂದು ಅಶಾಂತಿಯನ್ನ ಹೋಗಲಾಡಿಸಲು ಏನ್ ಮಾಡಬೇಕಾಗಿದೆ? ಮುಖ್ಯವಾಗಿ ಇದಕ್ಕೆ ಒಂದು ಮಾನವೀಯತೆ ಬೇಕು. ಮಾನವೀಯತೆ, ಎಲ್ಲ ಜನಾಂಗಗಳ ಬಗೆಗಿನ ಒಂದು ಪ್ರೇಮ ಭಾವ ಕಡಿಮೆ ಆಗ್ತಾ ಹೋಗಿ ದ್ವೇಷ ಭಾವ ಬೆಳೀತಾ ಇದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ಕರುನಾಡಿನ ವಿಶ್ವ ಮಾನ್ಯರಾದಂತಹ ಬಸವಣ್ಣನವರು ಮತ್ತು ಇತರ ಶರಣರ ಚಿಂತನೆಗಳು ಈ ಜಗತ್ತನ್ನು ಇಂತಹ ಎಲ್ಲ ಅನಿಷ್ಟಗಳಿಂದ ಮುಕ್ತಗೊಳಿಸುವಂತಹ ಒಂದು ಶಕ್ತಿಯನ್ನು ಹೊಂದಿವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ದೇಶ, ಭಾಷೆ, ಜಾತಿ, ಧರ್ಮ ಮತ್ತು ಜನಾಂಗಗಳ ಮಧ್ಯೆ ಒಂದು ಮಾನವೀಯ ಸಂಬಂಧಗಳನ್ನು ಬೆಳೆಸಿದಾಗಲೇ ವಿಶ್ವ ಶಾಂತಿ ಸಾಧ್ಯ ಅನ್ನುವಂಥದ್ದನ್ನ ನಮ್ಮ ಶರಣರು ಅಂದೇ ಕಂಡುಕೊಂಡಿದ್ರು. ಬಸವಣ್ಣನವರ ಒಂದು ಸರಳವಾದ ವಚನ ಕಿರಿದಾದ ಒಂದು ಅರ್ಥವನ್ನು ನೀಡುತ್ತದೆ. ಇವನಾರವ, ಇವನಾರವ, ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆಣಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನೋಡ್ರಿ, 12ನೇ ಶತಮಾನದಲ್ಲಿಯೇ ಇಂಥ ಒಂದು ಸಂದೇಶವನ್ನು ಕೇವಲ ಕಲ್ಯಾಣದ ಶರಣರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದಂತ ಘನತೆ ನಮ್ಮ ಬಸವಣ್ಣನವರದು ಅಂತ ಹೇಳಬಹುದು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಅನೇಕ ಘೋಷಣೆಗಳಲ್ಲಿ, ಸುಮಾರು 30 ಘೋಷಣೆಗಳಲ್ಲಿಯ 30 ಅಂಶಗಳು ಬಸವಣ್ಣನ ವಚನಗಳಲ್ಲಿ ನಾವು ನೋಡಬಹುದು. ಅವರು ಒಂದು ವಚನವನ್ನು ನಾವು ಅವಲೋಕನ ಮಾಡೋಣ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವನ್ನರಿಯದ ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದ ನಕ್ಕ. ನೋಡ್ರಿ, ಎಷ್ಟು ಒಂದು ಅರ್ಥಪೂರ್ಣವಾದಂತಹ ಆ ವಚನದ ಸಂದೇಶವನ್ನು ನಾವು ನೋಡಬಹುದು. ಸಮರತಿ ಅಂದರೆ ಎಲ್ಲರಿಗೂ ಸಮಾನ ಹಕ್ಕು, ಪರಸ್ಪರ ಕಾಳಜಿಯೊಂದಿಗೆ ಇರುವಂತಹ ಒಂದು ಭಾವನೆ, ಅದು ಬದುಕುವುದು ಅಂತ. ಸಮಕಳೆ ಅಂದರೆ ಯಾರೂ ಇಲ್ಲಿ ಮೇಲು ಕೀಳು ಅಲ್ಲ, ಎಲ್ಲ ಮಾನವರು ಒಂದೇ ಅನ್ನುವಂಥ ಭಾವನೆ ಬರಬೇಕಲ್ಲ, ಅದು ಸಮಕಳೆ. ಸಮಸುಖ ಅಂದರೆ ಬೇರೆಯವರಿಗೆ ತೊಂದರೆ ಕೊಡದೆ ತಾನು ದುಡಿದು ತನ್ನ ಕಾಯಕೃತಿಯಲ್ಲಿ ಗಳಿಸಿದಂಥದ್ದನ್ನು ಅಷ್ಟೇ ತೃಪ್ತರಾಗಿ ಇದ್ದುಕೊಂಡು ಇನ್ನೊಬ್ಬರಿಗೆ ನೋವು ಕೊಡದೆ ತಾನು ಸುಖವಾಗಿ ಇನ್ನೊಬ್ಬರು ಸುಖವಾಗಿ ಬದುಕುವಂತೆ ಮಾಡುವುದೇ ಸಮಸುಖ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಮಾನವರು ಪ್ರೇಮ ಭಾವದೊಂದಿಗೆ ನದಿಯೊಳಗೆ ನದಿ ಬೆರೆತ ಹಾಗೆ ಒಂದಾಗಿ ಬದುಕಬೇಕು. ಆಗ ಎಲ್ಲರಿಗೂ ನೆಮ್ಮದಿ ಶಾಂತಿ ದೊರೆತು ಇಡೀ ಜಗತ್ತಿನ ಮಾನವ ಕುಲ ಶಾಂತಿಯಿಂದ ಇರುವುದು ಸಾಧ್ಯ. ಕೇವಲ ನಾವು ಲಿಂಗ ಪೂಜೆ, ಆ ಪೂಜೆ, ಈ ಪೂಜೆ ಮಾಡಿದರೆ ನಿರರ್ಥಕ ಎನ್ನುವಂಥ ಒಂದು ಆಶಯವನ್ನ ಬಸವಣ್ಣನವರು ನಮ್ಗೆ ಹೇಳ್ತಾರೆ. ಶರಣರ ಈ ಒಂದು ತತ್ವಗಳಲ್ಲಿ ಮುಖ್ಯವಾದಂತಹ ಇನ್ನೊಂದು ತತ್ವ ಕಾಯಕ ಮತ್ತು ಪ್ರಸಾದ ಹಾಗೂ ದಾಸೋಹ ತತ್ವಗಳು ಅಂತ ಹೇಳ್ತೇವೆ. ಇದು ಸಮಾಜವನ್ನು ಸ್ವಾಸ್ಥ್ಯದಲ್ಲಿ ಇಡಲು ಸಹಾಯ ಮಾಡ್ತದೆ, ಸಮಾಜವನ್ನು ವ್ಯವಸ್ಥಿತವಾಗಿ ಇರುವಂತೆ ಮಾಡುತ್ತದೆ. ಅಂದ್ರೆ ಇಂಥ ಸಮಾಜದಲ್ಲಿ ಯಾವುದೇ ಭೇದ ಭಾವ, ಕ್ರೌರ್ಯ ಇರುವುದಿಲ್ಲ. ಅಲ್ಲಿ ಪರಸ್ಪರ ಪ್ರೀತಿ, ದಯೆ, ಶಾಂತಿ, ಸಹಕಾರ ಇರುತ್ತದೆ. ಅವರ ಈ ಭಾವವನ್ನ ಇನ್ನೊಂದು ಅವರ ಅತ್ಯಂತ ಪ್ರಸಿದ್ಧವಾದ ವಚನವನ್ನು ನಾವು ನೋಡಿದರೆ ಗೊತ್ತಾಗ್ತದೆ. ದಯವಿಲ್ಲದ ಧರ್ಮ ಅದೇವು ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತ ನೊಲ್ಲದನೆ ಅಯ್ಯ ಅಂತ ಹೇಳ್ತಾರೆ. ಅಂದ್ರ ವರ್ಣಭೇದದಿಂದಾಗಿ
ಇನ್ನೊಬ್ಬರ ಮೇಲೆ ನೋವು ಉಂಟು ಮಾಡೋದು, ಕ್ರೌರ್ಯ ಉಂಟು ಮಾಡೋದು, ಇಂಥೆಲ್ಲ ಜಗತ್ತು ತಲ್ಲಣಕ್ಕೆ ಒಳಗಾಗಿದೆ ಅಲ್ಲ. ಇಂಥ ದಯವಿಲ್ಲದಂತಹ ಧರ್ಮ ತಗೊಂಡು ಏನ್ ಮಾಡೋದು? ಯಾವುದೇ ಧರ್ಮ ಕೆಟ್ಟದ್ದನ್ನು ಹೇಳುವುದಿಲ್ಲ, ಕೊಲ್ಲ ಅಂತ ಹೇಳುವುದಿಲ್ಲ, ಅಹಿಂಸೆ ಮಾಡಂತ ಹೇಳುವುದಿಲ್ಲ, ಹಿಂಸೆ ಮಾಡು ಅಂತ ಹೇಳುವುದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಯಾವ ಧರ್ಮ ದಯವನ್ನ ಹೊಂದಿದೆ, ದಯೆಯನ್ನ ಹೊಂದಿದೆ, ಅದು ನಿಜವಾದ ಧರ್ಮ. ದಯೆ ಇಲ್ಲದ ಧರ್ಮ ಅದು ಯಾವುದು? ಅದೆಂತ ಧರ್ಮ ಅಂತ ಕೇಳ್ತಾರೆ. ಅದಕ್ಕ ಇದು ಜಗತ್ತಿಗೆ ನಾವು ಅನ್ವಯ ಆಗ್ತಾ ಇದೆ. ಕಪ್ಪು ಬಿಳುಪು ಎಂಬ ಭೇದದಿಂದ ಅನ್ಯಾಯ ಅತ್ಯಾಚಾರಗಳಿಗಾಗಿ ಇಂದಿಗೂ ಎಲ್ಲಾ ಕಡೆಗೆ ಶೋಷಣೆ ನಡೆದಿದೆ. ನಾವು ತಾಲಿಬಾನ್ ರಾಷ್ಟ್ರಗಳಲ್ಲಿ ನೋಡಿರ್ತಕ್ಕಂತ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತ ಅತ್ಯಾಚಾರ, ತಮ್ಮ ತಮ್ಮಲ್ಲೇ ಇರುವಂತ ವಲಜಗಳಿಂದ ಇಂಥ ಕ್ಷೋಭೆಗಳು ಉಂಟಾಗ್ತಾವಲ್ಲ, ಇಲ್ಲಿ ದಯೆ ಅನ್ನೋದೇ ಇಲ್ಲವಲ್ಲ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅಂದ್ರೆ ಸಾಮಾಜಿಕವಾದ ಒಂದು ಸಮತೋಲನಕ್ಕೆ ಯಾವುದೋ ಒಂದು ನೀತಿ ಪಾಲನೆ ಅನಿವಾರ್ಯ ಆಗ್ತದೆ. ಸಂಗ್ರಹ ಬುದ್ಧಿ ಇರಲಿ, ಕ್ರೋಧ ಇರಲಿ, ಆಸೆ ಆಮಿಷಗಳು ಇವೆಲ್ಲ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತವೆ. ಅದಕ್ಕ ಹೇಳ್ತಾರೆ ಅವ್ರು ಶರಣರು, ಛಲ ಬೇಕು ಶರಣಂಗೆ ಪರ ಸತಿಯ ನೊಲ್ಲೇನೆಂಬ, ಛಲ ಬೇಕು ಶರಣಂಗೆ ಪರ ಧನವ ನೊಲ್ಲೇನೆಂಬ. ಈ ಒಂದು ಉಪದೇಶವನ್ನ, ಈ ಸಂದೇಶವನ್ನ ನಾವೆಲ್ಲರೂ ಜಗತ್ತಿನ ಎಲ್ಲರೂ ನಾವು ಇದನ್ನ ಸಮಾಜದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ಇದನ್ನ ಪಾಲಿಸಿದಾಗ ಈ ವೈರ ಕ್ರೋಧ ಎಲ್ಲವೂ ಮರೆಯಾಗಿ ಸುಖ ಶಾಂತಿಗಳು ನೆಲೆಸುತ್ತವೆ ಅನ್ನುವಂತಹದ್ದನ್ನ ಶರಣರು ಹೇಳ್ತಾರೆ. ನಿಜಕ್ಕೂ ನಾವು ಇದನ್ನ ಚಿಂತನೆ ಮಾಡಬೇಕಾ ಅಂತ ವಚನ ಅಂದ್ರೆ ಒಂದು ನೈತಿಕತೆಗೆ ಒತ್ತು ಕೊಡುವಂತ ಒಂದು ಮೌಲಿಕವಾದಂತ ಈ ಒಂದು ವಚನದ ಒಳಾರ್ಥವನ್ನ ನಾವು ನೋಡಬಹುದು. ಅಂದ್ರೆ ಅಷ್ಟೇ ಅಲ್ಲ, ಮನುಷ್ಯ ಮೊದಲು ತನ್ನನ್ನು ತಾನು ತಿದ್ದಿಕೊಳ್ಳಬೇಕು, ಇನ್ನೊಬ್ಬರನ್ನು ತಿದ್ದುವಕ್ಕಿಂತ ನಾನು ಮೊದಲು ಸರಿಯಾಗಿರ್ಬೇಕು ಅಂದ್ರೆ ಇನ್ನೊಬ್ಬರು ಕೂಡ ಸರಿಯಾಗಿರ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಅವ್ರು ಹೇಳ್ತಾರಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಷಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಷಿಕೊಳ್ಳಿ, ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮೇಲ್ನೋಟಕ್ಕೆ ಇದ್ದು ನಮ್ಮನ್ನು ನಾವು ತಿದ್ದುಕೊಳ್ಳೋ, ಯಾಕೆ ಬೇರೆಯವ್ರನ್ನ ತಿದ್ದುತ್ತೀರಿ ಅನ್ನುವಂತಹದಕ್ಕಿಂತ ನಮ್ಮನ್ನ ನಾವು ಮತ್ತೆ ತಿದ್ದುಕೊಳ್ಳಬೇಕು ಅನ್ನುವಂಥದ್ದು, ಇದು ಕೇವಲ ವೈಯಕ್ತಿಕವಾದದ್ದಲ್ಲ. ಈ ತತ್ವ ಕೇವಲ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧಗಳಿಗೆ ಮಾತ್ರವಲ್ಲ, ರಾಷ್ಟ್ರಗಳ ನಡುವಿನ ಒಂದು ವ್ಯವಹಾರ ಸಂಬಂಧಗಳಿಗೂ ಕೂಡ ಅನ್ವಯಿಸುತ್ತದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ. ಈ ಅಲಿಪ್ತ ನೀತಿ ಜಗತ್ತಿನ ಒಂದು ಕ್ಷೇಮಕ್ಕೆ ಎಷ್ಟು ಮುಖ್ಯವೋ ಈ ಚಿತ್ತ ಸ್ವಾಸ್ಥ್ಯ ಶಾಂತಿಗೂ ಅಷ್ಟೇ ನಾವು ಮುಖ್ಯ ಅಂತ ಹೇಳ್ಬೋದು. ಹೇಗೆ ಅಂದ್ರೆ, ನೆರೆಹೊರೆ ರಾಷ್ಟ್ರಗಳಲ್ಲಿ ಒಂದು ಎಂಥದೇ ವಿಪತ್ತು ಸಂಭವಿಸಲಿ, ಬಲಿಷ್ಠ ರಾಷ್ಟ್ರಗಳು ಆ ದೂರ ಸರಿದು ನಿಲ್ಲುವುದಾದರೆ ನಿಸ್ವಾರ್ಥ ಬುದ್ಧಿಯಿಂದ ಸಹಾಯ ನೀಡಿ ಅವುಗಳ ಆಂತರ್ಯಂಗಿಕ ವ್ಯವಹಾರಗಳಲ್ಲಿ ತಲೆ ಹಾಕದಿರುವುದಾದರೆ, ಜಗತ್ತೆಲ್ಲ ತನ್ನದೇ ಆಸ್ತಿ ಅನ್ನುವ ರೀತಿಯಲ್ಲಿ ದೂರದ ತಮ್ಮದಲ್ಲದ ದೇಶಗಳಲ್ಲಿ ಒಂದು ಸೈನಿಕ ನೆಲೆ ಸ್ಥಾಪಿಸುವುದಾದರೆ, ಯಾರಿಗೂ ಶಸ್ತ್ರಾಸ್ತ್ರಗಳನ್ನು ಒದಗಿಸುವುದಿಲ್ಲ ಎನ್ನುವುದಾದರೆ, ಈ ಎಲ್ಲ ಘರ್ಷಣೆಗಳು ಕಡಿಮೆಯಾಗಿ ಮಾನವ ಕುಲ ಇಡೀ ಜಗತ್ತಿನಲ್ಲಿ ಜನರು ಸುಖ ಶಾಂತಿಯಿಂದ ಬಾಳಬಹುದು ಎನ್ನುವಂತಹ ಒಂದು ವಿಶಾಲವಾದ ಅರ್ಥವನ್ನ ಈ ವಚನ ನಮಗೆ ತಿಳಿಸಿಕೊಡ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಸವಣ್ಣವರ ಒಂದು ಸಪ್ತಸೂತ್ರವಾದಂತಹ ಲೋಕೋತ್ತರ ಒಂದು ನೀತಿಯನ್ನು ಒಳಗೊಂಡಂತಹ ವಚನವಂತೂ ದೇಶ ಕಾಲ ಅಬಾಧಿತವಾದಂತ ಒಂದು ವಿಶ್ವ ಸತ್ಯಗಳ ಒಂದು ನಿಧಿ ಅಂತ ನಾವು ಇಲ್ಲಿ ಹೇಳಬೇಕಾಗ್ತದೆ. ಅದು ಕಳಬೇಡ ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವಂಥ ಈ ಸಪ್ತ ಸೂತ್ರಗಳನ್ನ ಪ್ರತಿಯೊಬ್ಬರೂ ಪಾಲಿಸಿದರೆ ಈ ಹೋರಾಟ ತಿಕ್ಕಾಟ ಎಲ್ಲ ಕ್ಷೋಭೆಗಳು ನೀಗಿ ಸುಖ ಶಾಂತಿಗಳು ನೆಲೆಗೊಂಡು ಮಾನವನ ಜಗತ್ತಿನ ಒಂದು ಉದ್ಧಾರಕ್ಕೆ ಕಾರಣವಾಗುತ್ತದೆ ಅನ್ನುವಂತಹ ಮಾತು ಸರ್ವವಿದಿತ. ಅದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ಶರಣರ ವಚನಗಳು ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂಥವು, ವಿಶ್ವಶಾಂತಿ ಕ್ಷೇಮವನ್ನು ಕ್ಷೇಮಕ್ಕಾಗಿ ಬೋಧಿಸುವಂತಹ ಅಮೂಲ್ಯವಾದ ರಚನೆಗಳಾಗಿವೆ. ನಮಗೀಗ ಅಗತ್ಯವಾದದ್ದು ಇವುಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅಮೆರಿಕೆಯ ಮಹಾಸೇನಾನಿ ಓಮರ್ ಎನ್ ಬ್ರಾಡ್ಲೆ ಒಂದು ಮಾತು ಹೇಳ್ತಾರೆ, ಬಹಳ ಅರ್ಥಪೂರ್ಣವಾದಂತಹ ಮಾತು.
ಹೇಳ್ತಾರವರು. ನಮ್ಮಲ್ಲಿ ಈಗ ವಿಜ್ಞಾನಿಗಳು ದಂಡೆಯಾಗಿದ್ದಾರೆ, ಸಾಕಷ್ಟು ಇದ್ದಾರೆ, ದೇವರ ಮನುಷ್ಯರು ಮಾತ್ರ ವಿರಳವಾಗಿದ್ದಾರೆ. ಅಣುರಹಸ್ಯವನ್ನು ಗ್ರಹಿಸಿದ್ದೇವೆ, ಪರ್ವತೋಪದೇಶವನ್ನು ತ್ಯಜಿಸಿದ್ದೇವೆ. ವಿವೇಕವಿಲ್ಲದ ಜ್ಞಾನ, ಆತ್ಮಜ್ಞಾನವಿಲ್ಲದ ಭೌತಿಕ ಶಕ್ತಿಯನ್ನು ಜಗತ್ತು ಗಳಿಸಿದೆ. ಹೌದು, ನಮ್ಮದು ಅಣುವಿಜ್ಞಾನ ದೈತ್ಯರ ಹಾಗೂ ಅನೈತಿಕ ಶಿಶುಗಳ ಜಗತ್ತಾಗಿದೆ ಅಂತ ಹೇಳ್ತಾರೆ. ನಮಗೀಗ ಶಾಂತಿಗಿಂತ ಮಿಗಿಲಾಗಿ ಯುದ್ಧದ ವಿಷಯ ಹೆಚ್ಚಾಗಿ ತಿಳಿದಿದೆ. ಬದುಕಿಗಿಂತ ಹೆಚ್ಚಾಗಿ ಕೊಲೆ ವಿಚಾರ ಗೊತ್ತಿದೆ. ನಿಜಕ್ಕೂ ಈ ಒಂದು ಮುಡಿಮುತ್ತು ನಮ್ಮ ಜಗತ್ತಿನ ಕಣ್ಣ ತರಿಸುವುದಾದರೆ ಮಾತ್ರ ಶಾಂತಿ ನೆಲೆಸಿತು. ಅದಕ್ಕೆ ನಮಗೆ ಬೇಕಾಗಿರುವುದು ಈಗ ನಮ್ಮ ಶರಣರ ಅವತರಣ, ಅವರ ಮೌಲ್ಯಯುತವಾದಂಥ ಸಂದೇಶಗಳು ಮತ್ತು ಅವುಗಳ ಅನುಷ್ಠಾನ ಅತಿ ಅವಶ್ಯವಾಗಿದೆ ಅಂತ ನಮ್ಮ ಶರಣರ ವಚನಗಳನ್ನು, ಸಾಕಷ್ಟು ವಚನಗಳನ್ನು ನಾವು ಇಲ್ಲಿ ಉದ್ಧರಿಸಬಹುದು. ಕೆಲವು ವಚನಗಳನ್ನು ನಾನಿಲ್ಲಿ ಹೇಳುತ್ತೇನೆ. ಅದಕ್ಕಾಗಿ ಈ ವಿಶ್ವಶಾಂತಿಗಾಗಿ ಶರಣರ ವಚನಗಳು ಒಂದು ದಾರಿದೀಪವಾಗಿವೆ, ಕೈದೀವಿಗೆ ಆಗಿವೆ. ಇದು ಒಂದೇ ಕಾಲ 15ನೇ ಶತಮಾನಕ್ಕೆ ಅಲ್ಲ, ಇದು ಅಂದಿಗೂ ಇಂದಿಗೂ ಮುಂದಿಗೂ ಕೂಡ ಅವು ಅತ್ಯಂತ ಮೌಲಿಕವಾದಂಥ ವಚನಗಳು, ಸಂದೇಶಗಳು, ಮಾನವನ ಬದುಕಿಗೆ ಅತೀ ಹತ್ತಿರವಾದಂಥ ಆ ಒಂದು ಸಂದೇಶಗಳನ್ನ ನಾವು ಜಗತ್ತಿನಲ್ಲಿ ಅವುಗಳನ್ನ ಪ್ರಚುರಪಡಿಸಿ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತ ಕಾರ್ಯವನ್ನು ಮಾಡಿದ್ದಾದರೆ ನಿಜಕ್ಕೂ ವಿಶ್ವಶಾಂತಿ ಲಭಿಸುತ್ತದೆ ಅನ್ನುವಂಥ ನನ್ನ ಮಾತುಗಳು, ನನ್ನ ಅನಿಸಿಕೆ. ಈ ಒಂದು ವಿಚಾರ ವೇದಿಕೆ, ವಿಎಸ್ಎನ್ ವಿಚಾರ ವೇದಿಕೆಯ ಎಲ್ಲ ನನ್ನ ಶರಣ ಬಂಧು ಭಗಿನಿಯರಿಗೆ ಅನಂತ ಕೃತಜ್ಞತೆಗಳೊಂದಿಗೆ ಶರಣು, ಶರಣಾರ್ಥಿಗಳು.